ಹಾಯ್ ಸರ್, ಅಂದರೆ ಇವಾಗ ನಿಮ್ಗೆ ಆಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ. ನನ್ನ ಒಂದೇ ಒಂದು ನನ್ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್, ನನ್ನ ಸೈಡ್ ಆಫ್ ದ ಸ್ಟೋರಿನ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಾಬನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್. ಯಾವತ್ತೂ ನಾನು ಗುರುಗೆ ನಿನ್ನ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ. ಯಾವ ತುಂಬ ಸತಿ ಹೇಳಿದ್ದೀನಿ ಸರ್, ಯಾಕಂದರೆ ನೀವು ಅವನನ್ನು ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು, ಇದನ್ನು ವರ್ಕ್ಔಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ ಆಯಿತು, ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ಒಂದು ರಿಕ್ವೆಸ್ಟ್ ಸರ್, ನಾನು ಐ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕೆ ಕಷ್ಟ. ನಮ್ಮ ಮನೆಗೆ ಬಂದರು ಎಲ್ಲ ಸರ್, ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನಾನು ಏನು ಮಾತಾಡಲ್ಲ ಆ ಥರ. ಅವರು ಅಂದರೆ ಗುರುದು ಫಸ್ಟ್ ಸಿನಿಮಾ, ನಿಮಗೂ ಇದು ವೆರಿ ಇಂಪಾರ್ಟೆಂಟು. ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ನಾನು ಯಾವುದಕ್ಕೆ 100% ನನ್ನ ಮಧ್ಯ ಬರಲ್ಲ ಸರ್. ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಜಸ್ಟ್ ವಾಂಟ್ ಒನ್, ನಿಮ್ಗೆ ಯಾವತ್ತಾದರೂ ನೀವು ಬೈತೀರೋ ಏನೋ ಸರ್, ಐ ವಿಲ್ ಟೇಕ್ ಇಟ್. ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗಕ್ಕೆ ಸಾಧ್ಯನಾ ಅಂತ ಯಾವತ್ತಾದರೂ ಒಂದ್ಸತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್, ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್. ನಿಮ್ಮ ಓಕೆ ಅಂದರೆ ಹೇಳಿ ಸರ್, ಅಲ್ಲಿ ಜಸ್ಟ್ ಕಮೆಂಟ್ ಹಾಕಷ್ಟೇ. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನಂತ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದನ್ನು, ನಾನು ಅಂದರೆ ನನ್ನ ಗುರುದು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಅವನ ನಂಬಿ ನಾನು ಮಾಡಿದ್ದು ಸರ್. ಇಲ್ಲಾಂದರೆ ನಾನು ಸಾರಿ ಸರ್, ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್.